Hello dear students, welcome back to my YouTube channel Radar English. Dear students, in this video I am going to concentrate on custom duty and accessible value. ಬಹಳಷ್ಟು ಇಂಪಾರ್ಟೆಂಟ್ ಇದು. 5 10 15 ಮೂರಕ್ಕೂ ಕೇಳಿದ್ರು ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಅಸೆಸಬಲ್ ವ್ಯಾಲ್ಯೂ ಮತ್ತು ಕಸ್ಟಮ್ ಡ್ಯೂಟಿ ಎರಡನ್ನೂ ಪ್ರಿಪ್ರೇಷನ್ ಮಾಡೋದು ಹೇಗೆ, ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣಂತೆ. ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆಮೇಲೆ ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಫಸ್ಟು ಅಸೆಸಬಲ್ ವ್ಯಾಲ್ಯೂಗೆ ಪ್ರಫಾರ್ಮ ನೋಡ್ಕೊಳ್ಳೋಣ, ಕಸ್ಟಮ್ ಡ್ಯೂಟಿಗೆ ಪ್ರಫಾರ್ಮ ಮಾಡ್ಕೊಳ್ಳೋಣ. 15 ಮಾರ್ಕ್ಸ್ ಕೇಳಿದ್ರೆ ಅಸೆಸಬಲ್ ವ್ಯಾಲ್ಯೂ ಕಂಡುಹಿಡ್ಕೊಂಡು ಅದ್ರ ಮೇಲೆ ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ಸೊ ಹೆಂಗೆ ಅಂತ ನಾವು ನೋಡ್ತಾ ಹೋಗೋಣಂತ. ಸೊ ಬನ್ನಿ. ಸೊ ಈಗ ಕಸ್ಟಮ್ ಡ್ಯೂಟಿ ಪೇಯಬಲ್ಗೆ ಅಂತ ಪೂರ್ವದಲ್ಲಿ ನಾವು ಅಸೆಸಬಲ್ ವ್ಯಾಲ್ಯೂವನ್ನು ಕಂಡುಹಿಡ್ಕೊಳ್ಬೇಕಾಗ್ತದೆ. ಅಸೆಸಬಲ್ ವ್ಯಾಲ್ಯೂ ಕಂಡುಹಿಡ್ಕೊಂಡು ಅಸೆಸಬಲ್ ವ್ಯಾಲ್ಯೂ ಏನು ಬರುತ್ತೋ ಅದ್ರ ಮೇಲೆ ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು. ಅಸೆಸಬಲ್ ವ್ಯಾಲ್ಯೂಗೆ ಫಾರ್ಮೆಟ್ ಏನಿದೆ ಅಂತ ನೋಡೋಣ. ಫಸ್ಟ್ ನೋಡಿ ಪರ್ಚೇಸ್ ಆಫ್ ಗೂಡ್ಸು. ಸೊ ಕಾಂಪಿಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ಅಂತ ಬರ್ಕೋಬೇಕು. ಆಮೇಲೆ ಪರ್ಟಿಕ್ಯುಲರ್ಸ್ ರುಪೀಸ್ ತೊಗೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ಪರ್ಚೇಸ್ ಆಫ್ ಪ್ರೈಸ್ ಆಫ್ ದ ಗೂಡ್ಸು ಎಷ್ಟು ಬರುತ್ತೆ ಔಟರ್ ಕಲಮಲ್ಲಿ ಹಾಕ್ಕೊಳ್ಳಿ. ಮತ್ತು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಏನೇನು ಎಕ್ಸ್ಪೆನ್ಸಸ್ ಆಯಿತು ಅದು ಆ್ಯಡ್ ಆಲ್ ಎಕ್ಸ್ಪೆನ್ಸಸ್ಸನ್ನು ಹಾಕ್ಕೊಳ್ಳಿ. ಒಂದಷ್ಟು ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿನಿ, ಸಾಮಾನ್ಯ ಇವೇ ಎಕ್ಸ್ಪೆನ್ಸಸ್ಸಾಗಿ ಕೊಟ್ಟಿರ್ತಾರವರು. ಕಮಿಷನ್ ಆ್ಯಂಡ್ ಬ್ರೋಕರೇಜ್ ಕೊಟ್ಟಿರ್ತಾರೆ ಹಾಕ್ರಿ, ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜ್ ಕೊಟ್ಟಿರ್ತಾರೆ ತೊಗೊಳ್ರಿ, ಟೆಕ್ನಿಕಲ್ ಫೀಸ್ ಕೊಟ್ಟಿರ್ತಾರೆ ತೊಗೊಳ್ರಿ, ಪ್ಯಾಕಿಂಗ್ ಚಾರ್ಜ್ ಕೊಟ್ಟಿರ್ತಾರೆ ತೊಗೊಳ್ಳಿ, ಅಥವಾ ಡೆಲಿವರಿ ಚಾರ್ಜ್ ಅಂತ ಹೇಳಿದ್ರು ಕೂಡ ತೊಗೊಳ್ಳಿ, ಸರ್ವಿಸಸ್ ಪ್ರೊವೈಡೆಡ್ ಬೈ ಎಕ್ಸ್ಪೋರ್ಟರ್ ಕೊಟ್ಟಿರ್ತಾರೆ ತೊಗೊಳ್ರಿ, ರಾಯಲ್ಟಿ ಆ್ಯಂಡ್ ಲೈಸೆನ್ಸ್ ಫೀಸ್ ತೊಗೊಳ್ರಿ, ಏನೇ ಎಕ್ಸ್ಪೆನ್ಸ್ ಇದ್ರೂ ಕೂಡ ತೊಗೊಳ್ಳಿ, ಸರಿನಾ. ಸೊ ಈ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಟೋಟ್ಲ್ ಮಾಡ್ತಿರಲ್ಲ, ಎಕ್ಸ್ಪೆನ್ಸಸ್ ಟೋಟ್ಲ್ ಮಾಡಿ ಔಟರ್ ಕಾಲಮನ್ನೇ ಹಾಕ್ಕೊಳ್ಳಿ. ಸೊ ಈಗ ಪರ್ಚೇಸ್ ಆಫ್ ಗೂಡ್ಸ್ ಏನಿರುತ್ತೋ ಅದಕ್ಕೆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿದಾಗ ಏನು ಅಮೌಂಟ್ ಬರ್ತದಲ್ಲ ಅದನ್ನು ಎಫ್ ಒ ಬಿ ಅಥವಾ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಅಂತ ಕರೀತಾರೆ. ಓಕೆನಾ, ಪರ್ಚೇಸ್ ಆಫ್ ಗೂಡ್ಸ್ಗೆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿದಾಗ ಏನು ಸಿಗುತ್ತಲ್ಲ ಅದನ್ನು ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂವನ್ನು ಈ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಾ. ಅಂದರೆ ಪರ್ಚೇಸ್ ಆಫ್ ಗೂಡ್ಸ್ಗೆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿದಾಗ ಸಿಗ್ತಕ್ಕಂಥ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಎಫ್ ಒ ಬಿ ವ್ಯಾಲ್ಯೂ ಅಂತಲೂ ಕೂಡ ಕರೀತಾರೆ, ಅದನ್ನು ಬರ್ಕೊಳ್ಳಿ. ಇದಾದ ನಂತರವಾಗಿ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಮತ್ತು ಇನ್ಶೂರೆನ್ಸ್ ಚಾರ್ಜು ಅವೆರಡನ್ನು ಕೂಡ ತಗೊಳ್ಳಿ. ಟ್ರಾನ್ಸ್ಪೋರ್ಟೇಷನ್ ಮತ್ತು ಇನ್ಶೂರೆನ್ಸ್ ಚಾರ್ಜನ್ನು ಯಾವಾಗಲೂ ಕೂಡ ಇಲ್ಲಿ ಮೇಲೆ ಎಫ್ ಒ ಬಿಗಿಂತ ಬಿಫೋರಾಗಿ ತೊಗೊಳಕ್ಕೆ ಹೋಗಬೇಡಿ. ಎಫ್ ಒ ಬಿ ಆಗಿ ಮೇಲೇ ಈ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಮತ್ತು ಇನ್ಶೂರೆನ್ಸ್ ಪ್ರೀಮಿಯಮನ್ನು ಇವೆರಡನ್ನು ಅವು ಇಲ್ಲೇ ತೊಗೊಳ್ಬೇಕು, ನೀವು ಇಲ್ಲಿ ತೊಗೊಳಂಗಿಲ್ಲ. ಇವೆರಡನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಮತ್ತು ಇನ್ಶೂರೆನ್ಸ್ ಚಾರ್ಜನ್ನು. ಓಕೆ, ಎಫ್ ಒ ಬಿ ಆದ ನಂತರವಾಗಿ ಆ್ಯಡ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು. ಅವರೇ ಏನಾದರೂ ಹೇಳಿದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಎಷ್ಟು ಹೇಳ್ತಾರೋ ಅಷ್ಟನ್ನು ಬರ್ಕೊಳ್ಳಿ. ಒಂದು ವೇಳೆ ಅವ್ರು ಹೇಳಿಲ್ಲ ಅಂತಂದರೆ ಎಫ್ ಒ ಬಿ ಏನು ಬಂದಿರುತ್ತಲ್ಲ ಎಫ್ ಒ ಬಿ ಮೇಲೆ 20% ಮಾಡಿ. ಈಗ ಅದು 100,000 ಬಂದಿದೆ ಅಂತ ತಿಳ್ಕೊಳ್ಳಿ, 1,20,100 ಮಾಡಿದಾಗ ಎಷ್ಟು ಬರುತ್ತೆ ಆ ಅಮೌಂಟನ್ನು ತೊಗೊಳ್ಳಿ, ಅದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜು. ಅವರೇ ಹೇಳಿದರೆ ಭಾಳ ಸಂತೋಷ, ಅದನ್ನ ತೊಗೊಳ್ಳಿ. ಹೇಳಿಲ್ಲ ಅಂತಂದರೆ ಎಫ್ ಒ ಬಿ ಏನಿರುತ್ತೋ ಅದ್ರ ಮೇಲೆ 20% ಫಿಕ್ಸು ಟ್ರಾನ್ಸ್ಪೋರ್ಟೇಷನ್ ಚಾರ್ಜು. ನೆಕ್ಸ್ಟ್ ಎರಡನೇದು ಇನ್ಶೂರೆನ್ಸ್ ಪ್ರೀಮಿಯಂ. ಇನ್ಶೂರೆನ್ಸ್ ಪ್ರೀಮಿಯಂ ಅವರು ಹೇಳಿದರೆ ಭಾಳ ಸಂತೋಷ, ತೊಗೊಳ್ಳಿ. ಇಲ್ಲ ಅಂತಂದರೆ ಎಫ್ ಒ ಬಿ ವ್ಯಾಲ್ಯೂ ಏನು ಬಂದಿರುತ್ತದಲ್ಲ ಅದ್ರ ಮೇಲೆ 1.125, ಈಗ 100,000 ಇದೆನಾ, 1,00,000 × 1.125 ಡಿವೈಡೆಡ್ ಬೈ 100 ಮಾಡಿದಾಗ ಏನು ಅಮೌಂಟ್ ಸಿಗುತ್ತೋ ಆ್ಯಕ್ಚುಲ್ ಅಥವಾ 1.125% ಆನ್ ಎಫ್ ಒ ಬಿ ಅಂತ ಬರ್ಕೊಂಡಿದ್ದೀನಿ, ಅದು ಅಮೌಂಟ್ ಹಾಕಿದ್ದೀನಿ. ಈಗ ಇವೆರಡನ್ನು ಕೂಡ ಟೋಟಲ್ ಮಾಡಿ ಔಟರ್ ಕಾಲಮಲ್ಲಿ ಹಾಕ್ಕೊಳ್ಳೋಣ. ಈಗ ಆಲ್ರೆಡಿ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಏನು ಬಂದಿತ್ತು ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಮತ್ತು ಇನ್ಶೂರೆನ್ಸನ್ನು ಆ್ಯಡ್ ಮಾಡಿದಾಗ ಏನು ಸಿಗುತ್ತೋ ಅದನ್ನು ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳ್ತಿದ್ದೀವಿ. ಹೀಗೆ ನೀವು ಅಸೆಸಬಲ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀರಾ ಅಂಥೇಳಿ. ಓಕೆನಾ, ಅಷ್ಟು. ಇದನ್ನು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ಅಸೆಸಬಲ್ ವ್ಯಾಲ್ಯೂ ಕಂಡುಹಿಡ್ಕೊಂಡ ನಂತರವಾಗಿ ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ಫಾರ್ಮ್ಯಾಟ್ ಬರುತ್ತೆ. ಪರ್ಟಿಕ್ಯುಲರ್ ನೋಡಿ, ಕಂಪಿಟೇಷನ್ ಆಫ್ ಕಸ್ಟಮ್ ಡ್ಯೂಟಿ ಅಂತ ಹೆಡ್ಡಿಂಗು, ಅದರಲ್ಲಿ ಪರ್ಟಿಕ್ಯುಲರ್ಸು ರುಪೀಸು ರುಪೀಸು. ಸೊ ಇಲ್ಲಿ ಫಸ್ಟಿಗೆ ನಾವು ಬೇಸಿಕ್ ಕಸ್ಟಮ್ ಡ್ಯೂಟಿ, ಬೇಸಿಕ್ ಕಸ್ಟಮ್ ಡ್ಯೂಟಿ BCD ಅಂತ ಮಾಡ್ಕೋಬೇಕು. ಇದನ್ನ ಬೇಸಿಕ್ ಕಸ್ಟಮ್ ಡ್ಯೂಟಿ ಹಾಕ್ಕೊಳ್ಳಿ. ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂದರೆ ನೀವು ಅಸೆಸಬಲ್ ವ್ಯಾಲ್ಯೂ ಆಲ್ರೆಡಿ ಏನು ಕಂಡುಹಿಡ್ಕೊಂಡಿದ್ದಿರಲ್ಲ ಅದ್ರ ಮೇಲೆ 1% ಅವರು ಹೇಳಿರ್ತಾರೆ. ಬೇಸಿಕ್ ಕಸ್ಟಮ್ ಡ್ಯೂಟಿ ಅವ್ರು ಎಷ್ಟು ಹೇಳಿರ್ತಾರೋ ಆ ಪರ್ಸೆಂಟ್ ಮೇಲೆ. ಈಗ ಈಗ ನಿಮಗೆ BCD ಅಂದರೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂದರೆ ಇಲ್ಲಿ ಅಸೆಸಬಲ್ ವ್ಯಾಲ್ಯೂ 120,000 ಬಂದಿದೆ ಅಂತ ತಿಳ್ಕೊಳ್ಳಿ. ಅದ್ರ ಮೇಲೆ 10% ಹೇಳಿದಾರೆ, 10% ತೊಗೊಳ್ಳಿ. ಬಂದಿರೋ ವ್ಯಾಲ್ಯೂವನ್ನು ಹಾಕ್ಕೊಳ್ಳಿ ಕ್ಯಾಲ್ಕುಲೇಟೆಡ್ ಅಮೌಂಟನ್ನು. ನೆಕ್ಸ್ಟ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್, ಅವ್ರ ಪರ್ಸೆಂಟೇಜ್ ಎಷ್ಟೇ ಹೇಳಿರ್ತಾರೆ ಅಷ್ಟನ್ನು ಹಾಕ್ಕೊಳ್ಳಿ. ಒಂದು ವೇಳೆ ಹೇಳಿಲ್ಲ ಅಂದರೆ 10% ತೊಗೊಳ್ಳಿ ಅದನ್ನು. ಓಕೆನಾ, ಇದು ಯಾವುದ್ರ ಮೇಲೆ ತೊಗೊಳ್ತೀರಂದರೆ ಇಲ್ಲಿ ಅಮೌಂಟ್ ಬಂದಿರುತ್ತದಲ್ಲ, ಈಗ ಬೇಸಿಕ್ ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟೆಡ್ ಅಮೌಂಟ್ ಬಂದಿರುತ್ತಲ್ಲ ಇದು, ಇದರ ಮೇಲೆ 10% ಅಥವಾ ಎಷ್ಟೇ ಆದರೂ ಹೇಳಿದರೆ ಅವ್ರು ಹೇಳಿದಷ್ಟನ್ನು ಹಾಕ್ಕೊಳ್ತೀರಾ. ಓಕೆ, ಬಂದಿರೋ ಅಮೌಂಟನ್ನು ಇಲ್ಲಿ ಹಾಕ್ಕೊಳ್ಳಿ. ಎರಡು ಟೋಟ್ಲ್ ಮಾಡಿ
ಇದಾದ ನಂತರ ಇದು ಒಂದು ಬೇಸಿಕ್ ಕಸ್ಟಮ್ ಡ್ಯೂಟಿ ಮತ್ತೆ ಸೋಶಿಯಲ್ ವೆಲ್ಫೇರ್ ಚಾರ್ಜ್ ಇದಾದ ನಂತರವಾಗಿ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಹೆಡ್ಡಿಂಗ್ ಹಾಕೊಂಡು ಅದರೊಳಗಡೆಗೆ ಮೂರು ವ್ಯಾಲ್ಯೂ ತಗೊಳ್ಬೇಕು ಏನು ಅಸೆಸಬಲ್ ವ್ಯಾಲ್ಯೂ ಅಸೆಸಬಲ್ ವ್ಯಾಲ್ಯೂ ಆಲ್ರೆಡಿ ಕಂಡುಹಿಡ್ಕೊಂಡಿರ್ತೀರಲ್ಲ ಹಿಂದಿನ ಟೇಬಲಲ್ಲಿ ಆ ಅಮೌಂಟನ್ನು ಹಾಕ್ಕೊಳ್ಳಿ ನೆಕ್ಸ್ಟು ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂದರೆ ಇಲ್ಲಿದೆಯಲ್ಲ ಈ ಅಮೌಂಟನ್ನು ಇನ್ನೊಂದು ಸಲ ಇಲ್ಲಿ ತೊಗೊಳ್ಳಿ ಬೇಸಿಕ್ ಕಸ್ಟಮ್ ಡ್ಯೂಟಿ ಆಮೇಲೆ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ ಇದನ್ನು ಇನ್ನೊಂದು ಸಲ ತೊಗೊಳ್ಳಿ ಈ ಮೂರನ್ನು ಟೋಟಲ್ ಮಾಡಿದಾಗ ಒಂದು ಅಮೌಂಟ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಆ ಅಮೌಂಟಿನ ಮೇಲೆ ಈ ಟೋಟಲ್ ಬರ್ತದಲ್ಲ ಆ ಅಮೌಂಟಿನ ಮೇಲೆ ಜಿ ಎಸ್ ಟಿ ಹೇಳಿರ್ತಾರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಇಷ್ಟು ಪರ್ಸೆಂಟ್ ಅಂತ ಹೇಳಿರ್ತಾರೆ ಅದು 18% 12% 36% ಹೇಳ್ತಾರೆ ಆ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಬಂದಿರೋ ಪರ್ಸೆಂಟೇಜನ್ನು ಇಲ್ಲಿಗೆ ಹಾಕ್ರಿ ಸೊ ಅಲ್ಲಿಗೆ ಮುಗೀತು ಇಲ್ಲಿ ಎಕ್ಸ್ಟ್ರಾ ಇದೆ ಇದೇ ನಿಮಗೆ ಇರೋದಿಲ್ಲ ಇಲ್ಲಿ ತನಕನೂ ತೊಗೊಳ್ಳಿ ಸಾಕು ಒಂದು ಪ್ರಾಬ್ಲಮ್ ಹೇಳಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಂಡು ಬರ್ಕೊಳ್ಳಿ ಅಸೆಸಬಲ್ ವ್ಯಾಲ್ಯೂ ಮೇಲೆ ಒಂದು ಪ್ರಾಬ್ಲಮ್ ನೋಡಿ ಇದು 10 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಪ್ರಾಬ್ಲಮ್ 10 ಅಥವಾ 15 ಮಾರ್ಕ್ಸಿಗೆ ಕೇಳ್ತಾರೆ ಅಲ್ಲಿ ಹರಿಯರ್ ಲಿಮಿಟೆಡ್ ಇಂಪೋರ್ಟೆಡ್ ಅ ಮಷಿನ್ ಫ್ರಮ್ ದ ಯುರೋಪ್ ಯುರೋಪಿಂದ ಹರಿಯರ್ಕ್ಕೆ ಏನು ಮಾಡಿದ್ದಾರೆ ಒಂದು ಮಷಿನನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಫ್ರಮ್ ದ ಫಾಲೋಯಿಂಗ್ ಡಿಟರ್ಮಿನ್ ದ ಅಸೆಸಬಲ್ ವ್ಯಾಲ್ಯೂ ಫಾರ್ ದ ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ಕಾಸ್ಟ್ ಆಫ್ ದ ಮಷಿನ್ ನೋಡಿ 30,000 ಯೂರೋ ಅಂತ ಹೇಳಿದ್ದಾರೆ 30,000 ಯೂರೋ ಖರ್ಚು ಮಾಡಿಬಿಟ್ಟು ಒಂದು ಮಷಿನನ್ನು ತೊಗೊಂಡು ಬಂದರೆ ಯೂರೋ ಗೊತ್ತಿರಲಿ ಇದು ಗೂಡ್ಸ್ ಸಪ್ಲೈಡ್ ಬೈ ದ ಇಂಪೋರ್ಟರ್ ಯೂಸ್ಡ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ದ ಮಷಿನ್ ₹1,20,000 ಇಲ್ಲಿ ಯೂರೋ ಹೇಳಿದ್ರು ಇಲ್ಲಿ ಆಲ್ರೆಡಿ ರುಪೀಸ್ ಹೇಳಿದ್ದಾರೆ ಗೂಡ್ಸ್ ಸಪ್ಲೈಡ್ ಬೈ ದ ಇಂಪೋರ್ಟರ್ ಅಂದರೆ ಈ 30,000 ಜೊತೆಗೆ ಇತರೆ ಗೂಡ್ಸನ್ನು ಅಂದರೆ ಆಕ್ಸೆಸರೀಸ್ ಅಂತ ಅನ್ಕೋಬೋದು ಆಕ್ಸೆಸರೀಸನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಅದ್ರದ್ದೇನಪ್ಪ ಅಂದರೆ 120,000 ರೂಪಾಯಿ ಆಗಿದೆ ಅಂತ ಇಲ್ಲಿ ಯೂರೋದಲ್ಲಿ ಹೇಳಿದ್ದಾರೆ ಇಲ್ಲಿ ರುಪೀಸಲ್ಲಿ ಹೇಳಿದ್ದಾರೆ ಫೈನ್ ಡಿಸೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸಸ್ ಔಟ್ಸೈಡ್ ಇಂಡಿಯಾದಲ್ಲಿ 5,100 ಯೂರೋ ಅಷ್ಟು ಖರ್ಚಾಯಿತು ಅಂತ ಹೇಳ್ತಾರೆ 5,100 ನಿಮಗಿದು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಲ್ಲ ಬರ್ಕೊಳ್ತಾ ಹೋಗ್ರಿ ನೆಕ್ಸ್ಟ್ ಟೆಕ್ನಿಕಲ್ ಫೀಸ್ ಪೇಡ್ ಟು ದ ಎಕ್ಸ್ಪೋರ್ಟರ್ ಆಫ್ಟರ್ ಇಂಪೋರ್ಟ್ ಆಫ್ ದ ಮಷಿನ್ ಎಷ್ಟಿದೆ ಅಂದರೆ 4,200 ರೂಪಾಯಿ ಇದೆ ಇದು ಕೂಡ ಎಕ್ಸ್ಪೆನ್ಸ್ ಆಗಿದೆ ಇನ್ಸ್ಟಾಲೇಷನ್ ಚಾರ್ಜಸ್ ಆಫ್ ದ ಮಷಿನ್ ಇನ್ ದ ಫ್ಯಾಕ್ಟ್ರಿ 51,000 ರೂಪಾಯಿ ಖರ್ಚಾಗಿದೆ ಅಂತ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಆ ಮಷಿನ್ನ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಪ್ಯಾಕಿಂಗ್ ಚಾರ್ಜಸ್ಸು 500 ಯೂರೋ ನೋಡಿ ಕೆಲವು ಕಡೆಗೆ ರುಪೀಸಲ್ಲಿ ಹೇಳಿದ್ದಾರೆ ಕೆಲವು ಕಡೆಗೆ ಯೂರೋದಲ್ಲಿ ಹೇಳಿದ್ದಾರೆ ಕೇಳ್ತೀನಿ ಹಿಂಗೆ ಅಂತೇಳಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು 1,200 ಯೂರೋ ಅಂತ ಹೇಳಿದ್ದಾರೆ ಫೈನ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಇನ್ ಇಂಡಿಯಾ 530 ಯೂರೋ ಅಂತ ಹೇಳ್ತಾ ಇದ್ದಾರೆ ಫೈನ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇನ್ಶೂರೆನ್ಸ್ ಚಾರ್ಜ್ ಫ್ರಮ್ ದ ಪಾರ್ಟ್ ಆಫ್ ದ ಫ್ಯಾಕ್ಟರಿ ಸಾರಿ ಫ್ರಮ್ ಪೋರ್ಟ್ ಟು ಫ್ಯಾಕ್ಟರಿ ₹10,000 ಅಂತ ಹೇಳಿದ್ದಾರೆ ಓಕೆ ನೆಕ್ಸ್ಟು ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ದ ಬೋರ್ಡು 72 ರುಪೀಸ್ ಪರ್ ಯೂರೋ ಅಂತ ಹೇಳಿದ್ದಾರೆ ಅಂದರೆ ಬೋರ್ಡ್ನವ್ರು ಹೇಳಿದ್ದಾರೆ 1 ಯೂರೋಗೆ 72 ರೂಪಾಯಿ ಆಗುತ್ತೆ ಆ ಥರ ಲೆಕ್ಕ ಮಾಡಿ ಅಂತ ಬೋರ್ಡ್ನವ್ರು ಹೇಳಿದ್ದಾರೆ ಬಟ್ ಆರ್ ಬಿ ಏನು ಹೇಳಿದ್ದಾರೆ ಎಕ್ಸ್ಚೇಂಜ್ ರೇಟು 1 ಯೂರೋಗೆ 73 ರೂಪಾಯಿ ಅಂತ ಹೇಳಿದೆ ನಾವು ಯಾವಾಗಲೂ ಕೂಡ ಆರ್ ಬಿ ಅನ್ನು ಇಗ್ನೋರ್ ಮಾಡಿಬಿಟ್ಟು ಬೋರ್ಡ್ ಏನು ಹೇಳಿರುತ್ತೋ ಅದನ್ನೇ ತೊಗೊಳ್ಬೇಕು ಬೋರ್ಡ್ ಏನು ಹೇಳಿರುತ್ತೋ ಅದನ್ನೇ ತೊಗೋಬೇಕು ಆರ್ ಬಿ ಹೇಳಿರೋದನ್ನು ಇಗ್ನೋರ್ ಮಾಡಬೇಕು ಓಕೆರಾ ಫೈನ್ ಓಕೆ ಬನ್ನಿ ಈಗ ಈಗ ನೋಡಿ ಏನು ಹೇಳಿದರೆ ಕಾಸ್ಟ್ ಆಫ್ ದ ಮಷಿನ್ ಪರ್ಚೇಸ್ ಮಾಡಿದ್ದ ಕಾಸ್ಟ್ ಮಷಿನ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾರೆ ಅಂದರೆ 30,000ಕ್ಕೆ ಮತ್ತು ಅದರ ಜೊತೆಗೆ ಬೇರೆ ಆಕ್ಸೆಸರೀಸು 1,20,000 30,000 ಯೂರೋಗೆ ಪರ್ಚೇಸ್ ಮಾಡಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇತರ ಆಕ್ಸೆಸರೀಸ್ 120,000 ರುಪೀಸಲ್ಲಿದೆ ಅದನ್ನ ಯೂರೋಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು ಇಲ್ಲಿ ಸೊಲ್ಯೂಷನ್ ಬಂದಾಗ ಕಾಂಪಿಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ಫಾರ್ ದ ಕಸ್ಟಮ್ ಡ್ಯೂಟಿ ಪರ್ಟಿಕ್ಯುಲರ್ಸ್ ರುಪೀಸ್ ಪರ್ಟಿಕ್ಯುಲರ್ಸ್ ಯೂರೋ ರುಪೀಸ್ ಯೂರೋ ಅಂದರೆ ಎಷ್ಟಾಗುತ್ತೆ ರುಪೀಸಲ್ಲಿ ಎಷ್ಟಾಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಈಗ ಕಾಸ್ಟ್ ಆಫ್ ದ ಮಷಿನ್ ಎಷ್ಟಿದೆ 30,000 ಪೌಂಡು ಮತ್ತು ಆಕ್ಸೆಸರೀಸ್ದು ಎಷ್ಟಾಗಿದೆ ಆಕ್ಸೆಸರೀಸ್ದು ಇಲ್ಲಿ ಆ್ಯಕ್ಚುಲಿ ಏನು ಹೇಳಿದರೆ ರುಪೀಸಲ್ಲಿ ಹೇಳಿದರೆ ನಾವು ಅದನ್ನು ಯೂರೋಗೆ ಕನ್ವರ್ಟ್ ಮಾಡ್ಕೋಬೇಕು ಯಾಕಂದರೆ ಯೂರೋ ಕಾಲಮಲ್ಲಿ ಹೇಳಬೇಕಲ್ಲ ಅಂದರೆ 1,20,000 ಡಿವೈಡೆಡ್ ಬೈ 72 ₹1,20,000 ಡಿವೈಡೆಡ್ ಬೈ 72 ಅಂದರೆ 1 ಯೂರೋಗೆ 72 ರೂಪಾಯಿ ಅಂತ ಹೇಳಿದ್ದಾರೆ ಸೊ 1,72,000 ಡಿವೈಡೆಡ್ ಬೈ 72 ಮಾಡಿದಾಗ ಯೂರೋ ಎಷ್ಟು ಅಂತ ಸಿಗುತ್ತೆ 1,667 ಯೂರೋ ಆಗುತ್ತೆ ಅಂದರೆ 30,000 ಪ್ಲಸ್ 1,667 ಅಂದರೆ 31,667 ಯೂರೋಗೆ ಕಾಸ್ಟ್ ಆಫ್ ದ ಮಷಿನ್ ಪರ್ಚೇಸ್ ಮಾಡಿದ್ದೀರ ಅದನ್ನು ರೂಪಿಸಿ ಕನ್ವರ್ಟ್ ಮಾಡಬೇಕು ಅಂದರೆ 1 ಯೂರೋಗೆ 72 ರೂಪಾಯಿ ಅಂತ ಹೇಳ್ತಾ ಇದೆ ಬೋರ್ಡಿಂದ ಡಿಕ್ಲೇರ್ ಮಾಡಿದ್ದು ಹಾಗಾಗಿ 31,667 × 72 ಮಾಡಿದಾಗ 22,80,024 ರೂಪಾಯಿ ಬಂತು ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಬೇರೆ ಬೇರೆ ಎಕ್ಸ್ಪೆನ್ಸಸ್ ಏನಾಯಿತು ಮೇಲೆ ಎಕ್ಸ್ಪೆನ್ಸಸ್ ಎಲ್ಲ ಕೊಟ್ಟಿದ್ದಾರಲ್ಲ ಆ ಎಕ್ಸ್ಪೆನ್ಸಸ್ ಎಲ್ಲ ಬರ ಆ್ಯಡ್ ಕಮಿಷನ್ ಓಕೆ ಕಮಿಷನ್ ಕೊಟ್ಟಿಲ್ಲ ಸೊ ಹಂಗಾಗಿ ನಿಲ್ಲ ಅಂತ ಹಾಕ್ಕೊಂಡಿದ್ದೀನಿ ಪ್ಯಾಟರ್ನ್ ಪ್ರಕಾರ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜು 5,100 ಅಂತ ಹೇಳಿದರು ನೋಡಿ ಇಲ್ಲಿ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜು 5,100 ಯೂರೋ ಅಂತ ಹೇಳ್ತಾ ಇದ್ದಾರೆ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜು 5,100 ಹಾಕ್ಕೊಂಡಿದ್ದೀನಿ
ಟೆಕ್ನಿಕಲ್ ಫೀಸು. ಸೊ ಇಲ್ಲಿ ಟೆಕ್ನಿಕಲ್ ಫೀಸ್ ಹೇಳ್ತಾ ಇದ್ದಾರೆ. ಸೊ ಟೆಕ್ನಿಕಲ್ ಫೀಸ್ ಎಷ್ಟು ಹೇಳಿದ್ದಾರೆ ಅಂತಂದರೆ 4,200 ಯೂರೋ ಅಂತ ಹೇಳಿದ್ದಾರೆ. ಸೊ ಯೂರೋ 4,200 ಇಂಟು 72 ಮಾಡಿದಾಗ ನಮಗೆ ಏನು ಸಿಗುತ್ತೆ, ರುಪೀಸ್ ಸಿಗುತ್ತೆ. ರುಪೀಸ್ ಕಾಲಮಲ್ಲಿ ಹಾಕ್ಕೊಳ್ತೀನಿ. 5,100 ಇಂಟು 72 ಮಾಡಿದಾಗ ಅದರದ್ದು ರುಪೀಸ್ ಎಷ್ಟಂತ ಸಿಗುತ್ತೆ, 3,67,200. ಅದನ್ನ ಔಟರ್ ಕಾಲಮಲ್ಲಿ ಹಾಕ್ಕೊಂಡಿದ್ದೀನಿ. ಓಕೆ, ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ, ನಾನು ಹೇಳ್ತಾ ಇದ್ದೀನಲ್ಲ ಅದನ್ನೇ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಎಕ್ಸ್ಪೆನ್ಸಸ್ಸು. ಇನ್ಸ್ಟಾಲೇಷನ್ ಚಾರ್ಜ್ ಹೇಳಿದ್ದಾರೆ 51,000 ರೂಪಾಯಿ ಅಂತ ಹೇಳಿದ್ದಾರೆ. ಇನ್ಸ್ಟಾಲೇಷನ್ ಚಾರ್ಜಸ್ಸು 51,000 ಹೇಳಿದ್ದಾರೆ. ಸೊ ಹಂಗಾಗಿ ಇನ್ಸ್ಟಾಲೇಷನ್ ಚಾರ್ಜ್ ನೋಡಿ, ನೆಕ್ಸ್ಟ್ ಇನ್ಸ್ಟಾಲೇಷನ್ ಚಾರ್ಜು 51,000 ಹೇಳಿದ್ದಾರೆ. ನಾವು ಏನು ಮಾಡಬೇಕು, ಇದನ್ನ ಯೂರೋಗೆ ಕನ್ವರ್ಟ್ ಮಾಡಬೇಕಾಗಿದೆ. ರುಪೀಸಲ್ಲಿ ಹೇಳಿದರೆ 51,000 ಡಿವೈಡೆಡ್ ಬೈ 72 ಮಾಡ್ತಾ ಇದ್ದೀನಿ, ಅವಾಗ 708 ಯೂರೋ ಸಿಗುತ್ತೆ. 708 ಇನ್ನು ರುಪೀಸು 50,976 ಇಂಟು 72 ಮಾಡಿದಾಗ ಸಿಗೋಂಥ ವ್ಯಾಲ್ಯೂ, ಇಲ್ಲಾಂದರೆ 51,000 ಹಾಕ್ಕೊಳ್ಳಿ. ಇಲ್ಲಿ ಪಾಯಿಂಟ್ ಸಮಥಿಂಗ್ ಬಂದಿತ್ತಲ್ಲ, ರೌಂಡ್ ಫಿಗರ್ ಮಾಡಿದರೆ ಅಷ್ಟು ಸಿಗುತ್ತೆ, ಹೆಚ್ಚು ಕಡಿಮೆ ಹಾಕ್ರಿ ಪರವಾಗಿಲ್ಲ. ನೆಕ್ಸ್ಟು ರಾಯಲ್ಟಿ ಮತ್ತೇನು ಹೇಳಿದ್ದಾರೆ ಇಲ್ಲಿ, ನೆಕ್ಸ್ಟು ರಾಯಲ್ಟಿ ಏನು ಕೊಟ್ಟಿಲ್ಲ, ಬಿಟ್ಟಾಕ್ಬಿಡ್ರಿ. ಪ್ಯಾಕಿಂಗ್ ಚಾರ್ಜ್ ಕೊಟ್ಟಿದ್ದಾರೆ. ಸೊ ಪ್ಯಾಕಿಂಗ್ ಚಾರ್ಜು 500 ಯೂರೋ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಪ್ಯಾಕಿಂಗ್ ಚಾರ್ಜು 500 ಯೂರೋ ಹಾಕಿದ್ದೀನಿ. ಇಂಟು 72 ಮಾಡಿದಾಗ 36,000 ಬಂತು, 36,000 ಹಾಕಿದ್ದೀನಿ. ಸೊ ಅಲ್ವಾ, ಸೊ ಮತ್ತೇನಾದ್ರು ಬಿಟ್ಟಿದ್ದೀನಾ ನೋಡೋಣ. ಗೂಡ್ಸ್ ಸಪ್ಲೈಡು ತೊಗೊಂಡಿದ್ದೀನಿ. ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜ್ ಕನ್ಸಿಡರ್ಡ್ ಆಗಿದೆ. ಟೆಕ್ನಿಕಲ್ ಫೀಸು ಕನ್ಸಿಡರ್ ಆಯಿತು. ಇನ್ಸ್ಟಾಲೇಷನ್ ಚಾರ್ಜ್ ಕನ್ಸಿಡರ್ ಆಯಿತು. ಪ್ಯಾಕಿಂಗ್ ಕನ್ಸಿಡರ್ ಆಯಿತು. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ತೊಗೊಂಡಿಲ್ಲ, ಮತ್ತು ಪ್ರೀಮಿಯಂ ತೊಗೊಂಡಿಲ್ಲ. ಯಾಕಂದರೆ ಎಫ್ ಒ ಬಿ ನಂತರ ಇದನ್ನು ತೊಗೊಳ್ಳೋದು, ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಮತ್ತು ಇನ್ಶೂರೆನ್ಸ್ ಪ್ರೀಮಿಯಂ ಎರಡನ್ನು. ಮತ್ತು ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇನ್ಶೂರೆನ್ಸ್ ಚಾರ್ಜ್ ಫ್ರಮ್ ಪೋರ್ಟ್ ಟು ಫ್ಯಾಕ್ಟ್ರಿ. ನೋಡಿ, ಪೋರ್ಟ್ ಟು ಫ್ಯಾಕ್ಟ್ರಿ ಏನೇ ಬಂದರೂ ಕೂಡ ಇಗ್ನೋರ್ ಮಾಡಿರಿ. ಪೋರ್ಟ್ ಟು ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಇಂಡಿಯಾದೊಳಗಡೆಗಾಗತ್ತೆ, ಹಂಗಾಗಿ ಅದು ಕಸ್ಟಮ್ ಡ್ಯೂಟಿಗೆ ಎಲಿಜಿಬಲ್ ಆಗೋಲ್ಲ. ಪೋರ್ಟ್ ಟು ಫ್ಯಾಕ್ಟ್ರಿ ಅಂತ ಬಂದರೆ ಕಸ್ಟಮ್ ಡ್ಯೂಟಿನಲ್ಲಿ ಯಾವಾಗಲೂ ಇಗ್ನೋರ್ ಮಾಡಿರಿ, ಸರಿನಾ? ಓಕೆ, ಫೈನ್. ಸೊ ಈಗ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು 1,200 ಯೂರೋ ಇದೆ, ಇನ್ಶೂರೆನ್ಸು 530 ಯೂರೋ ಇದೆ. ಎಫ್ ಒ ಬಿ ಈಗ ಟೋಟಲ್ ಮಾಡೋಣ. ಎಫ್ ಒ ಬಿ 42,175 ಯೂರೋ ಬರ್ತದೆ. ಅದನ್ನು ಇಂಟು 72 ಮಾಡಿದರೆ ರುಪೀಸ್ ಸಿಗುತ್ತೆ 30,600 ಬಂದಿದೆ ಅಲ್ವಾ. ಓಕೆ, ಭಾಳ ಬ್ಲರ್ ಆಯ್ತೇನಪ್ಪ. ಓಕೆ, ಫೈನ್. ಈಗ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಗೊತ್ತಾಯಿತು. ಈಗ ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ಚಾರ್ಜು 1,200 ಯೂರೋ ಹೇಳಿದರು, ಇಂಟು 72 ಮಾಡಿದರೆ 86,400 ಬಂದಿದೆ. ಇನ್ಶೂರೆನ್ಸ್ ಪ್ರೀಮಿಯಂ 530 ಯೂರೋ ಬಗ್ಗಿದೆ. ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದರೆ 38,166 ಆಯಿತು ಅಲ್ವಾ. ಫ್ರೀ ಆನ್ ಬೋರ್ಡಿಗೆ ಇವೆರಡನ್ನು ಆ್ಯಡ್ ಮಾಡಿದಾಗ ಅಸೆಸಬಲ್ ವ್ಯಾಲ್ಯೂ ಯೂರೋದಲ್ಲಾದರೆ 43,905 ಆಯಿತು. ರುಪೀಸಿಗೆಲ್ಲ ಹೇಳೋದಾದರೆ ಈ 30,36,600 ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂಗೆ ಇವೆರಡನ್ನು 86,400 ಮತ್ತು 38,166 ಅಂದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಮತ್ತು ಇನ್ಶೂರೆನ್ಸ್ ಚಾರ್ಜನ್ನು ಆ್ಯಡ್ ಮಾಡಿದಾಗ 31,61,160 ರುಪೀಸ್ ಬಂತು. ಓಕೆರಾ? ಸೊ ಇದನ್ನು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಕೊಳ್ಳಿ, ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ಅಂದರೆ ಬರ್ಕೊಳ್ಳಿ, ಹೇಳ್ತಾ ಹೋಗ್ತೀನಲ್ಲ ಆವಾಗಲೇ ಬರ್ಕೊಂಬಿಡಿ. ಪ್ರಾಬ್ಲಮ್. ನೆಕ್ಸ್ಟು ಸೊಲ್ಯೂಷನ್. ಓಕೆ, ಈಗ ಇಲ್ಲೊಂದು ಪ್ರಾಬ್ಲಮ್ ನೋಡಿ, 10 or 15 ಮಾರ್ಕ್ಸಿಗೆ ಕೇಳ್ಬೋದಂತ ಮತ್ತೊಂದು ಪ್ರಾಬ್ಲಮ್ ಇದೆ. ದಾವಣಗೆರೆ ಲಿಮಿಟೆಡ್ ಇಂಪೋರ್ಟೆಡ್ ಅ ಮಷಿನ್ ಫ್ರಮ್ ಯೂರೋಪ್. ಯೂರೋಪಿಂದ ಒಂದು ಮಷಿನನ್ನು ಖರೀದಿ ಮಾಡಿದಾರಂತೆ. ಫ್ರಮ್ ದ ಫಾಲೋಯಿಂಗ್ ಡಿಟರ್ಮೈನ್ ದ ಅಸೆಸಬಲ್ ವ್ಯಾಲ್ಯೂ ಫಾರ್ ದ ಕಸ್ಟಮ್ ಡ್ಯೂಟಿ ಅಂತ ಹೇಳಿದ್ದಾರೆ. ದ ಕಾಸ್ಟ್ ಆಫ್ ದ ಮಷಿನ್ 90,000 ಯೂರೋ ಅಂತ ಹೇಳಿದ್ದಾರೆ. ಗೂಡ್ಸ್ ಸಪ್ಲೈಡ್ ಬೈ ದ ಇಂಪೋರ್ಟರ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ದ ಮಷಿನ್ 360,000 ರುಪೀಸ್ ಹೇಳಿದ್ದಾರೆ. ಸೇಮ್ ಅದೇ ಥರದ ಪ್ರಾಬ್ಲಮ್ ಇದು. ಇದನ್ನೇನು ಮಾಡೋಕ್ಕೂ ಯೂರೋಗೆ ಕನ್ವರ್ಟ್ ಮಾಡ್ಕೋಬೇಕು. ಡಿಸೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸಸ್ಸು 15,300 ಇದೆ. ಟೆಕ್ನಿಕಲ್ ಫೀಸ್ ಪೇಯ್ಡು 12,600 ಯೂರೋ ಅಂತ ಹೇಳಿದ್ದಾರೆ. ಇನ್ಸ್ಟಾಲೇಷನ್ ಚಾರ್ಜು ಎಷ್ಟು ಹೇಳಿದರೆ 1,53,000 ಹೇಳಿದ್ದಾರೆ. ಪ್ಯಾಕಿಂಗ್ ಚಾರ್ಜು ರುಪೀಸಲ್ಲಿ ಹೇಳ್ತಾ ಇದ್ದಾರೆ, ಸಾರಿ ರುಪೀಸಲ್ಲ ಇದು ಯೂರೋದಲ್ಲಿ ಹೇಳಿದ್ದಾರೆ 1,500 ಯೂರೋ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜು 3,600 ಯೂರೋ. ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇನ್ಶೂರೆನ್ಸ್ ಚಾರ್ಜ್ ಫ್ರಮ್ ದ ಪೋರ್ಟ್ ಟು ಫ್ಯಾಕ್ಟ್ರಿ ಇಗ್ನೋರ್ ಮಾಡಬೇಕು, ಬಿಟ್ಟಾಕ್ರಿ. ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ದ ಬೋರ್ಡ್ 72 ಇದೆ, ಮತ್ತು ಡಿಕ್ಲೇರ್ಡ್ ಬೈ ದ RBI 73 ಇದೆ. ಇದು ಇಗ್ನೋರ್ ಮಾಡ್ತೀರಾ, ಬೋರ್ಡಿಂದ ಮಾತ್ರ ಕನ್ಸಿಡರ್ ಮಾಡ್ತೀರಾ. ಸೇಮ್ ಆಗಿ ಯಾವ ಥರ ಇತ್ತೋ ಅದೇ ಥರ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಇದೆ. ಸೊ ಕಾಸ್ಟ್ ಆಫ್ ದ ಮಷಿನ್ 90,000 ಯೂರೋ ಮತ್ತು 5,000 ಯೂರೋ. 5,000 ಯೂರೋ ಅಂತಂದರೆ ಇಲ್ಲಿ 3,60,000 ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ 72 ಮಾಡಿದಾಗ ಸಿಗುವಂಥ ವ್ಯಾಲ್ಯೂ 5,000 ಯೂರೋ ಆಗುತ್ತೆ ಅಲ್ವಾ. ಅವಾಗ 95,000 ಯೂರೋ ಆಗುತ್ತೆ.
इंटू 72 नमेंगे रुपीस मत एक्सपेंसस ऐन को डिसन एंड डेवलपमेंट टेक्निकल फीसु इंस्टॉलेशन चार्जु इंस्टॉलेशन चार्जन अमौंटल रुपीसल डिवाइडेड बाय 72 नमगेन 2125 यूरो यूरोदल हाकी पैकिंग चार्जु 1500 यूरो इंटू 72 नमेंगे रुपीस फ्री आन बोर्ड वैल्यू सो ट्रांसपोर्टेशन चार्जु 3600 मत अब इंशूरेन्स ट्रांसपोर्टेशन चार्जु 3600 मत इंशूरेन्सु हेळिल्ल अवरु सो हेळिल्ल अंदाग 1.125 तगोळ्ळ्तिरताने अंद्रे 1,26,525 मेले इंटू 1.125 माडिदाग नमगे एनु सिक्तदे ट्रांसपो इंशूरेन्स सिगुत्ते सो इंशूरेन्स अन्नु हाकोंडिदीनि इदन्न इंटू 72 माडिदाग नमगे रुपीस सिगुत्ते रुपीस हाकोंडिदीनि ओके ಈಗ ಫ್ರೀ ಆನ್ ಬೋರ್ಡ್ ಗೆ ಇವೆರಡನ್ನು ಕೂಡ ಆಡ್ ಮಾಡಿದಾಗ ನಮಗೆ ಏನು ಸಿಗುತ್ತೆ ಅಸೆಸಬಲ್ ವ್ಯಾಲ್ಯೂ ಸಿಗುತ್ತೆ 131548 ಯುರೋ ಸಿಗುತ್ತೆ ಈ ಕಡೆಗೆ ರೂಪೀಸ್ ಅಲ್ಲಿ ಬಂದಾಗ ಮತ್ತೆ ಇದಕ್ಕೆ ಇವೆರಡನ್ನು ಆಡ್ ಮಾಡಿದಾಗ 94,71,456 ಸಿಗುತ್ತೆ ಬಹಳ ಸಿಂಪಲ್ ಆಗಿ ಇದೆ ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ ಪ್ರಾಬ್ಲಮ್ ಅನ್ನು ಸ್ಕ್ರೀನ್ಶಾಟ್ ತಕೊಳ್ಳಿ ಆಯ್ತಾ ನೆಕ್ಸ್ಟ್ ಓಕೆ ಓಕೆ ಈಗ ಇನ್ನೊಂದು ಪ್ರಾಬ್ಲಮ್ ನೋಡಿ ಇಲ್ಲಿ ಬೆಂಗಳೂರು ಲಿಮಿಟೆಡ್ ಇಂಪೋರ್ಟೆಡ್ ಅ ಮಷಿನ್ ಫ್ರಮ್ ಲಂಡನ್ ಲಂಡನ್ ಇಂದ ಬೆಂಗಳೂರಿನವರು ಏನು ಮಾಡ್ತಾ ಇದ್ದಾರೆ ಒಂದು ಮಷಿನ್ ಅನ್ನು ಖರೀದಿ ಮಾಡ್ತಾ ಇದ್ದಾರೆ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ಫ್ರಮ್ ದ ಫಾಲೋಯಿಂಗ್ ಡಿಟರ್ಮೈನ್ ದ ಅಸೆಸಬಲ್ ವ್ಯಾಲ್ಯೂ ಫಾರ್ ದ ಕಸ್ಟಮ್ ಡ್ಯೂಟಿ ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇವೇನು ಮಾಡಬೇಕಂತೆ ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಕಾಸ್ಟ್ ಆಫ್ ದ ಮಷಿನ್ 60,000 ಪೌಂಡ್ ಅಂತ ಹೇಳಿದ್ದಾರೆ ಓಕೆ ಗೂಡ್ ಸಪ್ಲೈಡ್ ಬೈ ದ ಇಂಪೋರ್ಟರ್ ಅಂದರೆ ಇದು ಕೂಡ ಆಕ್ಸೆಸರೀಸ್ ಅಂದ್ಕೊಂಡ್ರೆ 360,000 ರೂಪೀಸ್ ಹೇಳಿದ್ದಾರೆ ಪ್ಯಾಕಿಂಗ್ ಚಾರ್ಜು 1,500 ಪೌಂಡ್ ಹೇಳಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇನ್ಶೂರೆನ್ಸ್ ಚಾರ್ಜ್ ಫ್ರಮ್ ಪೋರ್ಟ್ ಟು ಫ್ಯಾಕ್ಟ್ರಿ ಇದೆ ಪೋರ್ಟ್ ಟು ಫ್ಯಾಕ್ಟ್ರಿ ಇಗ್ನೋರ್ ಮಾಡಬೇಕು ಬಿಟ್ಟಾಕ್ರಿ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸಸ್ಸು 15,300 ಪೌಂಡ್ ಹೇಳಿದ್ದಾರೆ ಇನ್ಸ್ಟಾಲೇಷನ್ ಚಾರ್ಜು ಇನ್ ದ ಫ್ಯಾಕ್ಟ್ರಿ ರುಪೀಸಲ್ಲಿ ಹೇಳ್ತಾ ಇದ್ದರೆ 1,53,000 ಅಂತ ಹೇಳ್ಬಿಟ್ಟು ಇದನ್ನು ಪೌಂಡಿಗೆ ಕನ್ವರ್ಟ್ ಮಾಡಬೇಕು ಟೆಕ್ನಿಕಲ್ ಫೀಸ್ ಪೇ ಟು ದ ಎಕ್ಸ್ಪೋರ್ಟರ್ ಟೆಕ್ನಿಕಲ್ ಫೀಸು 12,600 ಎಕ್ಸ್ಪೆನ್ಸ್ ಆಗುತ್ತಲ್ವಾ ಓಕೆ ನೆಕ್ಸ್ಟು ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ದ ಬೋರ್ಡ್ 90.30 ಪರ್ ಪೌಂಡ್ ಅಂತ ಹೇಳಿದ್ದಾರೆ ಆರ್ ಬಿ ಐ ಇದು ಇಗ್ನೋರ್ ಮಾಡ್ತೀರಾ 90.80 ಹೇಳಿದ್ದಾರೆ ಓಕೆ ಇತ್ತೀಚೆಗೆ ಈಗ ನಿಮಗೆ ಆಲ್ರೆಡಿ ಐಡಿಯಾ ಸಿಕ್ಕಿದೆ ಹೆಂಗೆ ಮಾಡೋದು ಏನಂತೇಳಿ ಪರ್ಟಿಕ್ಯುಲರ್ಸು ಪೌಂಡು ಮತ್ತು ರುಪೀಸು ಸೊ ಪರ್ಟಿಕ್ಯುಲರ್ಸಲ್ಲಿ ಕಾಸ್ಟ್ ಆಫ್ ದ ಮಷಿನ್ 60,000 ಮತ್ತು ಇದನ್ನ ಹೇಳಿದ್ರಲ್ಲ 360,000 ಏನದು ಮಷಿನ್ ಆಕ್ಸೆಸರೀಸ್ ಖರೀದಿ ಮಾಡಿದ್ದು 360,000 ಇದೆ ಅದನ್ನ ಡಿವೈಡೆಡ್ ಬೈ 90.30 ಮಾಡಿದಾಗ ನಮಗೇನು ಸಿಗ್ತಾ ಇದೆ ಪೌಂಡ್ ಸಿಗುತ್ತೆ ಅದು 63,987 ಪ್ಯಾಕಿಂಗ್ ಚಾರ್ಜಸ್ ಇದೆ ಡಿಸೈನ್ ಡೆವಲಪ್ಮೆಂಟ್ ಇದೆ ಇನ್ಸ್ಟಾಲೇಷನ್ ಚಾರ್ಜು 1,53,000 ಡಿವೈಡೆಡ್ ಬೈ 90.30 ಯಾಕೆ ಏನಂತ ನಿಮಗೆ ಗೊತ್ತಾಗಿದೆ ಟೆಕ್ನಿಕಲ್ ಫೀಸ್ ಈ ಮೂರನ್ನು ಅದಕ್ಕೆ ಆ್ಯಡ್ ಮಾಡಿದಾಗ ನಮಗೆ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಸಿಕ್ತು ಏನಪ್ಪ ಅಂದರೆ 95,081 ಏನು ಪೌಂಡು ಓಕೆ ಇದೆಲ್ಲ ಇಂಟು 90.30 ಮಾಡಿದಾಗ ಸಿಗೋಂಥದ್ದು ಇದನ್ನ ಟೋಟಲ್ ಮಾಡ್ಕೊಂಡಿದ್ದೀರಾ ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಅವ್ರು ಹೇಳಿದ್ದಿಲ್ಲ ಹಂಗಾಗಿ 20% ಮಾಡ್ತಾ ಇದ್ದೀನಿ ನಾನು 95,081 ಇಂಟು 20% ಮಾಡಿದಾಗ 19,016 ಬಂತು ಟ್ರಾನ್ಸ್ಪೋರ್ಟೇಷನ್ ಆಯಿತು ನೆಕ್ಸ್ಟು ಇನ್ಶೂರೆನ್ಸು ಟ್ರಾನ್ಸ್ಪೋರ್ಟೇಷನ್ ಇನ್ಶೂರೆನ್ಸ್ ಅಥವಾ ಇನ್ಶೂರೆನ್ಸು ಅವ್ರು ಹೇಳಿಲ್ಲ ಬಟ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅದ್ರ ಮೇಲೆ 95,081 ಇಂಟು 1.125% ಮಾಡಿದಾಗ ಎಷ್ಟು ಬಂತು ಇಂಟು 90.30 ಮಾಡಿದಾಗ ರುಪೀಸ್ ವ್ಯಾಲ್ಯೂ ಸಿಗ್ತದೆ ಓಕೆ ಈಗ ಫ್ರೀ ಆ್ಯಂಡ್ ಬೋರ್ಡ್ ವ್ಯಾಲ್ಯೂಗೆ ಇವನ್ನ ಆ್ಯಡ್ ಮಾಡಿದಾಗ ಅಸೆಸಬಲ್ ವ್ಯಾಲ್ಯೂ ಪೌಂಡಲ್ಲಿ ಎಷ್ಟಾಯಿತು ಅಂದರೆ 1,15,166 ಆಯಿತು ರುಪೀಸಲ್ಲಿ ಹೇಳೋದಾದರೆ 1,39,489 ರುಪೀಸ್ ಆಗಿತ್ತು ಅಲ್ವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ ಪ್ರಾಬ್ಲಮನ್ನು ನೆಕ್ಸ್ಟು ಸೊಲ್ಯೂಷನ್ ಓಕೆ ಇನ್ನು ನೆಕ್ಸ್ಟು ಈಗ ಅಸೆಸಬಲ್ ವ್ಯಾಲ್ಯೂ ಗೊತ್ತಾಯಿತು ಈಗ ಕಸ್ಟಮ್ ಡ್ಯೂಟಿ ನೋಡೋಣ ನಿಮಗೆ 15 ಮಂತ್ಸಿಗೆ ಅಸೆಸಬಲ್ ವ್ಯಾಲ್ಯೂ ಮತ್ತು ಕಸ್ಟಮ್ ಡ್ಯೂಟಿ ಎರಡೂ ಕೂಡ ಕಂಬೈಂಡ್ ಆಗಿ ಕೇಳ್ತಾರೆ ಫಸ್ಟ್ ಕಸ್ಟಮ್ ಡ್ಯೂಟಿ ನೋಡೋಣ ಈಗ ಅಸೆಸಬಲ್ ವ್ಯಾಲ್ಯೂ ಅಂತ ಗೊತ್ತಾಯಿತು ಸೊ ಕಸ್ಟಮ್ ಡ್ಯೂಟಿ ಪ್ರಾಬ್ಲಮ್ಸ್ ಅನ್ನು ಕಸ್ಟಮ್ ಡ್ಯೂಟಿ ನಾವು ನೋಡ್ಕೊಳ್ಳೋದಾದರೆ ನೋಡಿ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ದ ಕಸ್ಟಮ್ ಡ್ಯೂಟಿ ಪೇಯಬಲ್ ಓಕೆರಾ ಸೊ ಇಲ್ಲಿ ನಮಗೇನೇನು ಕೊಟ್ಟಿದ್ದಾರೆ ಅಂದರೆ ಓಕೆ ಫೈನ್ ಅಸೆಸಬಲ್ ವ್ಯಾಲ್ಯೂ ಅಸೆಸಬಲ್ ವ್ಯಾಲ್ಯೂ ಅವರೇ ಕೊಟ್ಬಿಟ್ಟಿದ್ದಾರೆ ಇಂಪೋರ್ಟೆಡ್ ಗೂಡ್ಸ್ 450,000 ಅಸೆಸಬಲ್ ವ್ಯಾಲ್ಯೂ ಅಂತೆ ಬೇಸಿಕ್ ಕಸ್ಟಮ್ ಡ್ಯೂಟಿ 10% ಅಂತ ಹೇಳಿದ್ದಾರೆ ಇಂಟಿಗ್ರೇಟೆಡ್ ಟ್ಯಾಕ್ಸು 18% ಹೇಳಿದ್ದಾರೆ
द एक्सपोर्टर ऐस सब्सिडाइज्ड द सेलर 50,000 सब्सिडाइज़र अंदर 50,000 रूपये डिस्काउंट 50,000 इग्नोर द कॉम्पनसेशन्स अंडर जी एस टी अंत कॉम्पनसेशन्स इग्नोर अंत इष्ट असबल वाली को बी सी डी को अल्वा मत इंटिग्रेटेड टैक्स 18% को फैन सल्यूशन नोड़े यहाँ रीति नो कंपटीशन आफ् कस्टम ड्यूटी पर्टिक्युलर्स रुपीस रुपीस इले नमेंगे पौंडल अदू बे कस्टम ड्यूटी रुपीसल पर्वा सरना बेसिक कस्टम ड्यूटी प्रॉपर बरकर फस्ट बेसिक कस्टम ड्यूटी सो इले 4,50,000 4,50,000 मेले ओके 4,50,000 इतने 4,00,000 तक सारी इत 4,00,000 अंत मी 4,00,000 ओके फैन इले असेसबल वैल्यू 4,00,000 अदर मेले ते असेसबल वैल्यू मेले 10% बी सी डी बेसिक कस्टम ड्यूटी 10% सो हांगी बेसिक कस्टम ड्यूटी 4,00,000 इंटू 10% 40,000 बेसिक कस्टम ड्यूटी आयु नेक्स्ट सोशल वेलफेर चार्ज हाकलो है 10% ताने 40,000 मेले अरे बी सी डी अमौंट ऐन इधर मेले 10% अली 4,000 बनो इवेर आडा 44,000 बनो सो 44,000 औटर कलम हाकी इगित नेक्स्ट इंटिग्रेटेड गूड्स आंड सर्विसस् प्रफार्म निम्हे गए अदर मूर वैल्यू वो असेसबल वैल्यू इन बेसिक कस्टम ड्यूटी इन सोशल वेलफेर असेसबल वैल्यू इश्को 4,00,000 को ते 4,00,000 प्रॉब्लम को अद्न हाकड़ी 4,00,000 बी सी डी एस्टे 40,000 हाकी सोशल वेलफेर चार्जू इन 4,000 क्यालक्युलेटेड अमौंटे 4,000 यह मूर टोटल 4,44,000 बनु अल्वा 4,44,000 बंद 4,44,000 ओके रा सो अरे 4,49,000 मेले इंटू 18% इन बेड 4,44,000 ताने 4,44,000 इंटू 18% 79,920 बनु 79,920 बरकोली ओकेना 44,000 मत 79,920 इवेर ऐड के कस्टम ड्यूटी बरी सारी और बरद्रे टोटल कस्टम ड्यूटी पेयबल 44,000 प्लस 79,920 44,000 प्लस 79,920 1,23,920 इवेर के बरी सरना अदू टोटल कस्टम ड्यूटी पेयबल अंत ओके सो नोड़ी अदे ता इन फाइव मर्स के मत प्रॉब्लम केद्रो फ्रम द फॉलोइंग पर्टिक्युलर्स कंप्यूट द असेसबल वैल्यू आंड कस्टम ड्यूटी पेयबल ऐसे फ्री आन बोर्ड वैल्यू और कोटा फ्री आन बोर्ड वैल्यू एस्ट को 12,70,000 फ्री आन बोर्ड वैल्यू को फैन फ्री आन बोर्ड वैल्यूगेनमु ट्रांसपोर्टेशन चार्जु मत नमेंगे असेसबल वैल्यू बे अरे फ्री आन बोर्ड वैल्यू के असेसबल वैल्यू सारी यहाँ फ्री आन बोर्ड वैल्यू के ನಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಮತ್ತು ಇನ್ಶೂರೆನ್ಸ್ ಅನ್ನು ಆ್ಯಡ್ ಮಾಡಿದಾಗ ಅಸೆಸಬಲ್ ವ್ಯಾಲ್ಯೂ ಸಿಗುತ್ತೆ ಫ್ರೈಟ್ ಎಷ್ಟು ಕೊಟ್ಟಿದ್ದಾರೆ 3,00,000 ಕೊಟ್ಟಿದ್ದಾರಂತೆ ದ ಫ್ರೈಟ್ ಏರ್ ಅಂತ ಕೊಟ್ಟಿದ್ದಾರೆ ಓಕೆ ಫೈನ್ ಅದರ್ ಎಕ್ಸ್ಪೆನ್ಸು ನೆಕ್ಸ್ಟು ಅಂದರೆ ಫ್ರೈಟ್ ಅಂದರೆ ಏರಿಂದ ಬಂದಂದರೆ ಟ್ರಾನ್ಸ್ಪೋರ್ಟೇಷನ್ ಅಂತಲೇ ಇದು 300,000 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಆಗಿದೆ ಇನ್ಶೂರೆನ್ಸು ಎಷ್ಟು ಕೊಟ್ಟಿದ್ದಾರೆ 8,000 ಕೊಟ್ಟಿದ್ದಾರೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಪೇಯಬಲ್ 10% ಅಂತ ಇಂಟಿಗ್ರೇಟೆಡ್ ಟ್ಯಾಕ್ಸು 12% ಅಂತ ಹೇಳಿದ್ದಾರೆ ಫೈನ್ ಸೊ ಈಗೇನು ಮಾಡೋಣ ಅಂತಂದರೆ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ 12,70,000 ಕೊಟ್ಟಿದ್ದಾರೆ ಅಷ್ಟು ಬರ್ಕೊಂಡಿದ್ದೀನಿ ಸೊ ಇದಕ್ಕೆ ಆ್ಯಡ್ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಷನ್ ಏರ್ ಅಂತ ಕೊಟ್ಟಿದ್ದಾರಲ್ಲ ಟ್ರಾನ್ಸ್ಪೋರ್ಟೇಷನ್ ಅಂತಲೇ ಅದು ವಿಮಾನದಲ್ಲಿ ತರಿಸ್ಕೊಂಡಿದ್ದಾರೆ ಅಂತ 300,000 ಆಯಿತು ಓಕೆ ಮತ್ತು ಇನ್ಶೂರೆನ್ಸು ಅವರೇ ಕೊಟ್ಟಿದ್ದಾರೆ 8,000 ಅಲ್ವಾ ಈಗ ಮೂರನ್ನು ಕೂಡ ಆ್ಯಡ್ ಮಾಡಿದಾಗ ನಮಗೆ ಅಸೆಸಬಲ್ ವ್ಯಾಲ್ಯೂ ಸಿಕ್ತು 15,78,000 ಅಸೆಸಬಲ್ ವ್ಯಾಲ್ಯೂ ಬಂತು ಓಕೆನಾ ಈಗ ಅಸೆಸಬಲ್ ವ್ಯಾಲ್ಯೂ ಆದಮೇಲೆ ಕಸ್ಟಮ್ ಡ್ಯೂಟಿ ಪೇಯಬಲ್ ಅಲ್ಲಿ ನಿಮಗೆ ಪ್ರಫಾರ್ಮ ಗೊತ್ತಿದೆ ಬೇಸಿಕ್ ಕಸ್ಟಮ್ ಡ್ಯೂಟಿ 15,78,000 ಇದೆ ಆ 15,78,000 ಮೇಲೆ 10% ಮಾಡೋಣ 1,57,800 ಬಂತು ಇದರ ಮೇಲೆ ಸೋಷಿಯಲ್ ವೆಲ್ಫೇರ್ ಚಾರ್ಜು 10% ತೊಗೊಳ್ಳೇಬೇಕು ಏನೇ ಹೇಳಿಲ್ಲ ಅಂದರೆ ಓಕೆ 1,57,800 ಇಂಟು 10% ಮಾಡೋಣ 15,780 ಬಂತು ಓಕೆ ಇವೆರಡರದನ್ನು ಔಟರ್ ಕಾಲಮ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಲ್ಲಿ 3 ಐಟಮ್ ತೊಗೊಳ್ತಾರೆ ಅಸೆಸಬಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಬಿ ಸಿ ಡಿ ಕ್ಯಾಲ್ಕುಲೇಟೆಡ್ ಅಮೌಂಟ್ ಇದೆ ತೊಗೊಳ್ತೀರಾ ಮತ್ತು ಎಸ್ ವಿ ಎಸ್ ಸೋಷಿಯಲ್ ವೆಲ್ಫೇರ್ ಚಾರ್ಜು ಅದು ಕೊಟ್ಟಿದ್ದಾರೆ ಮೂರು ಟೋಟಲ್ ಮಾಡಿಕೊಂಡಾಗ 17,51,580 ಬಂತು ಸೊ ಇದ್ರ ಮೇಲೆ ಅಲ್ಲಿ ಜಿ ಎಸ್ ಟಿ ಎಷ್ಟು ಹೇಳಿದ್ದಾರೆ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಅಂತಂದರೆ 100% ಹೇಳಿದಾರಲ್ವಾ ಅಂದರೆ 17,51,580 ಇಂಟು 12% ಮಾಡಿದಾಗ 2,10,189 ಬಂತು ಓಕೆನಾ ಈಗ ಇವೆರಡನ್ನು ಕೂಡ
ಟೋಟಲ್ ಮಾಡೋದಾದರೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಮತ್ತು ಸೋಷಿಯಲ್ ವೆಲ್ಫೇರ್ ಒಂದು ಕಡೆಗಿತ್ತು, ಆಮೇಲೆ ಇಂಟಿಗ್ರೇಟೆಡ್ ಇದನ್ನು ಕೂಡ. ಓಕೆ, ಈ ಕ್ಲಿಯರ್ ಆಗುತ್ತೆ. ಆ್ಯಡ್ ಮಾಡಿದಾಗ ನಿಮಗೇನಾಗುತ್ತೆ, ಟೋಟಲ್ ಕಸ್ಟಮ್ ಡ್ಯೂಟಿ 383,769 ಸಿಕ್ತು. ಗೊತ್ತಾಯ್ತಲ್ವಾ? ಓಕೆ, ಈ ಒಂದು ಪ್ರಾಬ್ಲಮ್ ತಗೊಳ್ಳಿ. ಓಕೆ, ಸೊಲ್ಯೂಷನ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಆಲ್ಮೋಸ್ಟ್ ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟು. ಆಮೇಲೆ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಬರೀ ಅಸೆಸಬಲ್ ವ್ಯಾಲ್ಯೂ, ಅಸೆಸಬಲ್ ವ್ಯಾಲ್ಯೂ ಮಾಡೋದು ಗೊತ್ತಾಗಿದೆ. ಆದರೆ ಕಂಟಿನ್ಯೂ ಏನಾದರೂ ಅಸೆಸಬಲ್ ವ್ಯಾಲ್ಯೂ ಒಂದು ಕಸ್ಟಮ್ ಡ್ಯೂಟಿ ಕೇಳಿದ್ರೆ ಕಸ್ಟಮ್ ಡ್ಯೂಟಿ ಕಂಟಿನ್ಯೂ ಮಾಡ್ತಿರಲ್ಲ, ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿಕೊಂಡಿದ್ದೀರಾ. ನೆಕ್ಸ್ಟು ಬೇಸಿಕ್ ಕಸ್ಟಮ್ ಡ್ಯೂಟಿ, ಸೋಷಿಯಲ್ ವೆಲ್ಫೇರು ಸಪ್ರೇಟಾಗಿ ತೊಗೊಳ್ಳಿ. ಇನ್ನೊಂದು ಕಾಂಪಿಟೇಷನ್ ಆಫ್ ಕಸ್ಟಮ್ ಡ್ಯೂಟಿ ಅಂತೇಳ್ಬಿಟ್ಟು ಸಪ್ರೇಟ್ ಕಾಲಮ್ ಹಾಕ್ಕೊಂಡು ಅದಕ್ಕೆ ಈ ಇದೇನೋ ಇದ್ರ ಪ್ರಕಾರ ಮಾಡ್ತಾ ಹೋಗ್ರಿ ಉಳಿದ ಪ್ರಾಬ್ಲಮ್ಗಳಿಗೂ ಕೂಡ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಕಸ್ಟಮ್ ಡ್ಯೂಟಿಗೆ ಮತ್ತು ಅಸೆಸಬಲ್ ವ್ಯಾಲ್ಯೂಗೆ ಸಂಬಂಧಪಟ್ಟಂತೆ ಇಷ್ಟ ಆಯಿತು. ಇನ್ನು 15 ಮಾರ್ಕ್ಸಿಗೆ ಕಸ್ಟಮ್ ಡ್ಯೂಟಿ, ಅಸೆಸಬಲ್ ವ್ಯಾಲ್ಯೂ ಮತ್ತು ಕಸ್ಟಮ್ ಡ್ಯೂಟಿ ಎರಡನ್ನೂ ಕೂಡ ಕೇಳಿದಾಗ ಮರ್ಜ್ ಮಾಡಿ. ಫಸ್ಟ್ ಅಸೆಸಬಲ್ ವ್ಯಾಲ್ಯೂ ಕಂಡುಹಿಡ್ಕೊಂಡು ಆಮೇಲೆ ಕಸ್ಟಮ್ ಡ್ಯೂಟಿಯನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ. ಇಷ್ಟು ಸಾಕಾಗುತ್ತೆ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿ ಅಭ್ಯಾಸ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.